ಸಮಯ ಬಳಗಂತಿಯವರು ಮತ್ತು ವೆಂಕಟೇಶಪ್ಪ. ಮುಂಚೆ ಸ್ವತಂತ್ರ ಚಳವಳಿ ನಡೀತು. ಆ ಚಳವಳಿ ನಡೆದಿರತಕ್ಕಂತ ಸಂದರ್ಭದಲ್ಲಿ ನಮ್ಮ ದೇಶದ ಜನಸಂಖ್ಯೆಯನ್ನ ಕುರಿತು ಡಾಕ್ಟರ್ ಮಹಾನ್ ಕವಿ ದಾರಾ ಬೇಂದ್ರೆ ಅವರು ಮಾತಾಡ್ತಿದ್ರು. ಏನ್ ಹೇಳ್ತಿದ್ರೆ, ಭಾರತಾಂಬೆ ಏನಂತಂದ್ರೆ, ಭಾರತಾಂಬೆ ಮಕ್ಕಳಿರುವ ನಮ್ಮ 33 ಕೋಟಿ, ಅದರಲ್ಲಿ ಕುರುಡರೆಷ್ಟು, ಪುಟ್ಟರೆಷ್ಟು, ಎಳವರೆಷ್ಟು. ಹಾಗೆ ಅಂದ್ರೆ ಆಗ 47 ವಯಸ್ಸಿಗೆ 46 ವಯಸ್ಸಿಗೆ 33 ಕೋಟಿ ಇತ್ತು. ಈಗ ಎಷ್ಟಿದೆ ನಿಮ್ಗೆ ಯಾರಾದ್ರು ಗೊತ್ತಿದ್ಯಾ? 131 ಕೋಟಿ. ಅಂದ್ರೆ 100 ಕೋಟಿ ಜಾಸ್ತಿ ಆಗಿದೆಯಾ? ಅದ್ರ ಸ್ಟ್ರೆಂತ್ ಯಾಕೆ 63 ಆಯ್ತಿದೆ ಅಂದ್ರೆ, ಪಾಲಕರಲ್ಲಿ ಇಂಗ್ಲಿಷ್ ಯಾವ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಯಬೇಕು ಅಂತ ಇದು ಅರ್ಥ ಮಾಡ್ಕೊಳ್ಳಿ. ಕನ್ನಡ ಮಾಧ್ಯಮದಲ್ಲಿ ಕಲಿತಾ ಇದ್ರೆ ಅವರ ಸರ್ವತೋಮುಖ ಬೆಳವಣಿಗೆ ಸಾಧ್ಯ ಇಲ್ಲ. ಶಿಕ್ಷಣದ ಮೇಲೆ, ಶಿಕ್ಷಣ ಅಂದ್ರೇನು? ಒಬ್ಬ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆಯೇ ಶಿಕ್ಷಣ ಅಂತ ರಾಧಾಕೃಷ್ಣ ಹೇಳಿದ್ರು. ಆ ಸರ್ವತೋಮುಖ ಬೆಳವಣಿಗೆ ಆಗ್ಬೇಕಾದ್ರೆ ನಮ್ಮ ಅರ್ಥ ಆಗ್ಬೇಕಾದ್ರೆ ನಮ್ಮ ಆಡುಭಾಷೆಯಲ್ಲಿ ನಮ್ಮ ದೇಶದ ಸಂಸ್ಕೃತಿ ಗೊತ್ತಾಗ್ಬೇಕಾದ್ರೆ ಮಾತೃಭಾಷೆಯಲ್ಲೇ ಕಲಿ. ಮಾತೃಭಾಷೆಯನ್ನು ಕಲಿತಿದ್ರೆ ಸಾಧ್ಯವೇ ಇಲ್ಲ. ಈಗ ಉದಾಹರಣೆಗೆ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ಶಿಕ್ಷಣ ಇವತ್ತು ಪ್ರತಿ ವ್ಯಕ್ತಿಗೂ ಅಗತ್ಯವಾಗಿದೆ. ಯಾವ ತಂದೆ ತಾಯಿ ಆಸ್ತಿ ಐಶ್ವರ್ಯ ಅಂತಸ್ತು ಮಾಡದೇ ಇದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಸರಿಯಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡಬೇಕು. ಯಾವುದೇ ಒಂದು ಗ್ರಾಮ ನಾಗರಿಕವಾಗಿ ಬೆಳೆಯಬೇಕಾದ್ರೆ, ಚೆನ್ನಾಗಿ ಶೋಭಾನ ಮಾನವಾಗಿ ಬೆಳೆಯಬೇಕಾದ್ರೆ, ಆ ಗ್ರಾಮದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳ ಮೇಲೆ, ಆ ಗ್ರಾಮದಲ್ಲಿರ್ತಕ್ಕಂತಹ ಸುಶಿಕ್ಷಿತರ ಮೇಲೆ, ಅಲ್ಲಿರ್ತಕ್ಕಂತಹ ಜ್ಞಾನವಂತರ ಮೇಲೆ ಆಧಾರವಾಗುತ್ತೆ. ಬಹುಶಃ ಈ ಲಕ್ಕೇನಹಳ್ಳಿ ಶಾಲೆ ಬಗ್ಗೆ ನಮಗೆ ಇಲಾಖೆಯಿಂದ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಗೌರವ ಇದೆ. ನಾನು ಬಂದಮೇಲೆ HPS ಗೆ ರಿಪೇರಿಗೆ ಮತ್ತೆ ಎರಡು ಹೊಸ ಕೊಠಡಿಗಳಿಗೆ ಪ್ರಪೋಸ್ ಮಾಡಿದ್ವಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಓದಿ ಒಳ್ಳೆಯ ರಿಸಲ್ಟ್ ಬರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ. ಗ್ರಾಮದಲ್ಲೂ ಕೂಡ ಅಷ್ಟೇ ಒಳ್ಳೆಯ ವಿದ್ಯಾವಂತರಿದ್ದಾರೆ. ಜೊತೆಗೆ ಇಲ್ಲಿ ಹೈಸ್ಕೂಲ್ ಕೂಡ ರಿಪೇರಿ ಮತ್ತು ಹೊಸ ರೂಮ್ ಅನ್ನು ಪ್ರಪೋಸ್ ಮಾಡಿದ್ವಿ. ಈ ವರ್ಷದಲ್ಲೂ ಕೂಡ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ರೂಮ್ ಅನ್ನು ಪ್ರಪೋಸ್ ಮಾಡಿದ್ವಿ. ಇಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗಬೇಕು. ಜೊತೆಗೆ ಇನ್ನೊಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ತಾವೆಲ್ಲರೂ ಈ ಗ್ರಾಮದಲ್ಲಿ ಏನಿದ್ದೀರ, ನಮ್ಮ ಇಲಾಖೆ ಬಗ್ಗೆ ನಿಮ್ಗೆ ಇರ್ತಕ್ಕಂಥ ಅಪಾರವಾಗಿರ್ತಕ್ಕಂತಹ ಒಂದು ಕಾಳಜಿ, ನಮ್ಮ ಇಲಾಖೆ, ನಮ್ಮ ಮಕ್ಕಳು ಈ ಶಾಲೆಯ ಬಗ್ಗೆ ತಂದಿರ್ತಕ್ಕಂತಹ ಈ ಒಂದು ಅವಿನಾಭಾವ ಸಂಬಂಧವನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಂಡ ಎಲ್ಲ ಮಕ್ಕಳು ಕೂಡ ಇವತ್ತು ತಮ್ಮ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಕೂತಿದ್ದೀರ, ನೀವು ನಮ್ಮ ಮಕ್ಕಳಿಗೆ, ನಮ್ಮ ಶಾಲಾ ಮಕ್ಕಳಿಗೆ ರೋಲ್ ಮಾಡಲ್ ಸಿದ್ಧಂಗೆ ಯಾರು ಹಿರಿಯರಿಗೆ ಕೂತಿದ್ರು ನೋಡಿ. ನಿಮ್ಮ ಒಂದು ನೇತೃತ್ವದಲ್ಲಿ ಈ ಶಾಲೆಯ ಎಲ್ಲ ಕೆಲಸ ಕಾರ್ಯಗಳು ಮತ್ತು ಇಲ್ಲಿ ಓದಿರ್ತಕ್ಕಂಥದ್ದು, ಈ ಶಾಲೆಯ ಇತಿಹಾಸ, ಇಲ್ಲಿರ್ತಕ್ಕಂಥ ಶಿಕ್ಷಕರು, ಅವರೆಲ್ಲರೂ ಕೂಡ ನೀವು ಪ್ರೋತ್ಸಾಹ ಕೊಟ್ಟಂಗೆ ಇಡೀ ತಾಲೂಕಿನ ನಮ್ಮ ಶಿಕ್ಷಣ ಇಲಾಖೆ ಬಹುಶಃ ಲಕ್ಕೇನಹಳ್ಳಿ ಇವತ್ತಿನ ಕಾರ್ಯಕ್ರಮ ಇದು ಮಾದರಿಯಾಗಿದೆ.